ತಕ್ಷಣ ಹಾನಿ ಕಂಡಾಗ ಅಥವಾ ಗಜರಾಜ ಕಂಡಾಗ ಗಜರಾಜನಿಗೆ ಬಹಳ ಪ್ರಿಯವಾದಂತಹ ಈ ವಸ್ತುಗಳನ್ನು ತಪ್ಪದೇ ನಿಮ್ಮ ಕೈಯಾರೆ ತಿನ್ನಿಸ್ತಾ ಬನ್ನಿ. ನಿಮಗೆ ಎಂತಹದ್ದೇ ಕಷ್ಟಗಳಿದ್ರು, ಎಂತಹದ್ದೇ ಸಮಸ್ಯೆಗಳಿದ್ರು ತಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗ್ತದೆ. ಹಾಗಾದ್ರೆ ಈ ಗಜರಾಜನಿಗೆ ತಿನ್ನಿಸಬಹುದಾದಂತಹ ಆಹಾರವಾದರೂ ಏನು? ಆಹಾರವನ್ನ ತಿನ್ನಿಸೋದ್ರಿಂದಾಗಿ ಯಾವ ರೀತಿಯಾದಂತಹ ಅನುಕೂಲತೆಗಳನ್ನ ನೀವು ಪಡ್ಕೊಳ್ತೀರಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಾನು ಲೋಕೇಶ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಮಗಿರುವಂತಹ ಅನೇಕ ವಿಧದಂತಹ ಸಮಸ್ಯೆಗಳಿಗೆ ಕಾರಣ ಏನು, ಆ ಸಮಸ್ಯೆಗಳು ಯಾಕೆ ಬರ್ತಾ ಇದೆ ಅನ್ನೋದನ್ನ ನಾವು ತರ್ಕವಾಗಿ ತಿಳ್ಕೊಳ್ತಾ ಇಲ್ಲ. ಅಂದ್ರೆ ತರ್ಕಬದ್ಧವಾಗಿ ಅರ್ಥಸಹಿತವಾಗಿ ಅದಕ್ಕೆ ಏನು ಮೂಲ ಕಾರಣ ಏನು ಅನ್ನ ನಾವು ತಿಳ್ಕೊಳ್ತಾ ಇರೋದಿಲ್ಲ. ಕೆಲವೊಮ್ಮೆ ನಮ್ಮ ಜಾತಕದಲ್ಲಿನ ಗ್ರಹಗಳ ಒಂದು ಅನುಕೂಲತೆ ಇಲ್ದಲೆ ಇರುವಂತಹದ್ದು, ಅಥವಾ ದುಷ್ಟಗ್ರಹಗಳ ಪ್ರಭಾವ ಆಗಿರಬಹುದು, ದುಷ್ಟಶಕ್ತಿಗಳ ಪ್ರಭಾವ ಆಗಿರಬಹುದು, ಕೆಟ್ಟ ದುಷ್ಟ ಜನರ ಪ್ರಭಾವಗಳೇ ಆಗಿರಬಹುದು, ಈ ವಿಧವಾಗಿ ನಾನಾ ವಿಧವಾದಂತಹ ಒಂದು ಪರಿಗಣನೆಗೆ ತೆಗೆದುಕೊಂಡಾಗ ಈ ಸಂಗತಿಗಳು ನಮಗೆ ಒಂದೊಂದಾಗಿ ಒಂದೊಂದಾಗಿ ಗೋಚರವಾಗ್ತದೆ. ಯಾಕೆ ನಮ್ಮ ಜೀವನದಲ್ಲಿ ಇರದಂತಹ ಕಷ್ಟಗಳು ಬರ್ತಾ ಇದೆ, ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ ಅಂದ್ರೆ ಆ ಪ್ರಾಬ್ಲಮ್ಸ್ಗಳನ್ನೆಲ್ಲ ಫೇಸ್ ಮಾಡ್ತಾ ಇರ್ತೀವಿ, ಆದಷ್ಟು ಎಷ್ಟು ಮಟ್ಟಿಗೆ ಅಂತ ನಾವು ಕೂಡ ಫೇಸ್ ಮಾಡೋಕ್ಕಾಗುತ್ತೆ ಅಲ್ವಾ? ಒಂದು ಮಟ್ಟಿಗೆ ಒಂದು ಪೇಷನ್ಸ್ ಎಷ್ಟು ಮನುಷ್ಯನಿಗೆ ಇರಬೇಕು ಅಷ್ಟುವರೆಗೂ ಕೂಡ ಆ ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡೇ ಮಾಡ್ತಾ ಇರ್ತೀವಿ. ಇನ್ನು ತೀರಾ ತಡ್ಕೊಳಕ್ ಆಗಲ್ಲ ನನಗೆ ಈ ಸಮಸ್ಯೆಯಿಂದ, ನಾನು ಹೊರಗೆ ಬರಬೇಕು ಅನ್ನುವಂಥವ್ರು ಸಾಕಷ್ಟು ಜನ ಏನೇನೋ ಪೂಜೆ ಪುನಸ್ಕಾರಾದಿಗಳನ್ನ ಎಷ್ಟೋ ನಮ್ಮ ಕರ್ಮ ಫಲಗಳೆಲ್ಲ ನಮ್ಮ ಒಂದು ಏನು ಕರ್ಮ ಕಳ್ಕೊಳ್ಬೇಕದನ್ನ ಅನ್ನೋದನ್ನ ಅನ್ಕೊಂಡು ಎಷ್ಟೋ ಒಂದು ಪುಣ್ಯ ಕೆಲಸಗಳನ್ನ ಮಾಡುವಂತವರಿದ್ದಾರೆ. ಆ ರೀತಿಯಾಗಿ ಮಾಡುವಂತಹ ಕೆಲಸಗಳಲ್ಲಿ ಸಾಕಷ್ಟು ಕೆಲಸಗಳು ದೈವಿಕ ಪ್ರಭಾವ ಉಳ್ಳಂತಹದ್ದಾಗಿರುತ್ತೆ. ಹಾಗಾಗಿ ದೈವಿಕ ಪ್ರಭಾವ ಉಳ್ಳಂತಹ ಒಂದು ಸಮಸ್ಯೆ ಏನು ನಾವು ಮಾಡುವಂತಹ ಪರಿಹಾರಗಳು, ಅದಕ್ಕೆ ನಾವು ಮಾಡ್ತಾ ಇರುವಂತಹ ಒಂದು ಏನು ಪರಿಹಾರಗಳು ಅಥವಾ ಸೇವೆಗಳು ಅಂತ ಏನಿದೆ, ಅದು ನಮಗೆ ಕರೆಕ್ಟಾಗಿ ನನಗಿರುವಂತಹ ಪ್ರಾಬ್ಲಮ್ಸ್ಗಳಿಗೆ ಅದು ಸೊಲ್ಯೂಷನ್ನ ಅನ್ನೋದನ್ನ ತಿಳ್ಕೊಳ್ಬೇಕು. ಅಂದ್ರೆ ಇಲ್ಲಿ ನಮಗೆ ಗ್ರಹ ದೋಷಗಳಿದ್ದಾಗ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಾದಿಗಳನ್ನ ಮಾಡಬೇಕು, ಅಥವಾ ದುಷ್ಟಶಕ್ತಿಯ ಪ್ರಭಾವಗಳಿದ್ದಾಗ, ದುಷ್ಟ ಗ್ರಹಗಳ ಪ್ರಭಾವಗಳಿದ್ದಾಗ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಮಾಡ್ಕೊಳ್ಬೇಕು. ಆ ರೀತಿಯಾಗಿ ಮಾಡಿದಾಗ ಮಾತ್ರ ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಪ್ರಾಪ್ತವಾಗುತ್ತೆ. ಹಾಗಾಗಿ ಗ್ರಹಗಳಲ್ಲಿ ನಿಮಗೆ ದೋಷಗಳು ಕಂಡು ಬರ್ತಾ ಇದೆಯಾ, ಹೇಗೆ ತಿಳ್ಕೊಳ್ತೀರಿ? ಸಾಮಾನ್ಯ ಮನುಷ್ಯರಿಗೆ, ಸಾಮಾನ್ಯ ವರ್ಗದಲ್ಲಿ ಇರುವಂತಹ ಕ್ಯಾಟಗರಿಯ ವ್ಯಕ್ತಿಗಳಿಗೆ ಜಾತಕ ನೋಡ್ತಾ ಇದ್ದಾಗ ಯಾವ ಒಂದು ಗ್ರಹ ನಮಗೆ ನೀಚವಾಗಿದೆ, ಯಾವ ಗ್ರಹ ಉಚ್ಚ ಸ್ಥಾನದಲ್ಲಿದೆ, ಯಾವ ಗ್ರಹ ಮಿಶ್ರಮ ಫಲಿತಾಂಶವನ್ನು ನೀಡುತ್ತದೆ, ಯಾವ ರೀತಿಯಾದಂತಹ ಎಫೆಕ್ಟ್ ಅನ್ನು ನೀಡ್ತಾ ಇದೆ ಅನ್ನೋದನ್ನ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಪುರೋಹಿತರನ್ನ ಅಥವಾ ಪಂಡಿತರನ್ನ ಅರ್ಚಕರನ್ನ ನಾವು ಯಾರು ಜ್ಯೋತಿಷ್ಯ ಹೇಳೋದಕ್ಕೆ ನಮಗೆ ಸೂಕ್ತರಾಗಿದ್ದಾರೆ ಅನ್ನೋದನ್ನ ಅವ್ರನ್ನ ಸಂಪರ್ಕಿಸಿ ನಮ್ಮ ಜಾತಕ ಪರಿಶೀಲನೆ ಮಾಡಿಕೊಂಡು ಯಾವ ಗ್ರಹದಿಂದ ನನಗೆ ಪ್ರಾಬ್ಲಮ್ ಬರ್ತಾ ಇದೆ, ಯಾವ ಗ್ರಹದಿಂದ ಏನನ್ನ ಅನುಕೂಲತೆಗಳಾಗ್ತದೆ ಅಂತ ತಿಳ್ಕೊಳ್ತಾ ಅದಕ್ಕೆ ನಾವು ಪರಿಹಾರವನ್ನು ಹುಡ್ಕೊಳ್ಬೇಕು. ಇಲ್ಲಿ ಗ್ರಹಗಳ ಒಂದು ನಿಮಗೆ ಅಡಚಣೆಗಳು, ಗ್ರಹಗಳ ಒಂದು ಸಮಸ್ಯೆಗಳಿದ್ದಾಗ ಆ ರೀತಿಯಾದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಇಲ್ಲಿ ಸಿಂಪಲ್ ಆಗಿರುವಂತಹ ಒಂದು ಪರಿಹಾರಗಳನ್ನ ಹೇಳ್ತೀನಿ. ನಿಮಗೆ ಗ್ರಹಗಳ ಒಂದು ಫಲಿತಾಂಶಗಳಿಲ್ಲ, ಮುಖ್ಯವಾಗಿ ಎಲ್ರಿಗೂ ಕೂಡ ಕಾಡುವಂತಹ ಒಂದು ಸಮಸ್ಯೆ ಏನಪ್ಪ ಅಂದ್ರೆ ಹಣಕಾಸಿನ ಸಮಸ್ಯೆಗಳು. ಯಾವುದೇ ಒಂದು ಗ್ರಹದ ಒಂದು ಒಂದು ಪರಿಚರಣೆ ಅಥವಾ ಆ ಒಂದು ಗ್ರಹದ ಅನುಕೂಲತೆ ಇಲ್ಲ ಅಂದಾಗ ನಮಗೆ ಬರುವಂತಹ ಮೇನ್ ಪ್ರಾಬ್ಲಮ್ ಸಾಮಾನ್ಯ ವರ್ಗದವರಿಗೆ ಹಣಕಾಸಿನ ಸಮಸ್ಯೆಗಳು. ಈ ಹಣಕಾಸಿನ ಸಮಸ್ಯೆಗಳನ್ನ ತೀರಿಸಿಕೊಳ್ಳಿಕ್ಕೆ ಬಹಳ ಸುಲಭವಾದಂತಹ ವಿಧಾನ ಏನಪ್ಪ ಅಂದ್ರೆ ಗಜರಾಜನಿಗೆ ಅಂದ್ರೆ ಆನೆ ನಾವು ನೋಡಿದಾಗ ಅಥವಾ ಆನೆ ನಮಗೆ ಕಂಡಾಗ ಸಿಹಿ ಪದಾರ್ಥಗಳನ್ನು ತಿನ್ನಿಸ್ಬೇಕಾಗತ್ತೆ. ಸಿಹಿ ಪದಾರ್ಥ ಅಂದರೆ ನಮಗೆ ಆನೆಗೆ ಬಹಳ ಇಷ್ಟವಾಗಿ ಸಿಹಿ ಪದಾರ್ಥ ತಿನ್ನಿಸುವಂಥ ವಸ್ತುಗಳಲ್ಲಿ ಲಡ್ಡು ಆಗಿರುತ್ತೆ. ಹೌದು, ಈ ಲಡ್ಡುವನ್ನು ನೀವು ತೆಗೆದುಕೊಂಡು ಆನೆಗೆ ತಿನ್ನಿಸೋದ್ರಿಂದಾಗಿ ನಿಮ್ಮ ಕೈಯಾರೆ ನಿಮಗೆ ಗಜಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತೆ. ಗಜಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರ್ತದೆ. ಇನ್ನು ಕೆಟ್ಟ ದುಷ್ಟಗ್ರಹಗಳ ಪ್ರಭಾವಗಳಿದ್ದರೆ, ದುಷ್ಟಶಕ್ತಿಗಳ ಪ್ರಭಾವಗಳಿದ್ದಾಗ
ನೀವೇನ್ ಮಾಡಬಹುದಪ್ಪ ಅಂದ್ರೆ, ಆ ತರದ ದುಷ್ಟಶಕ್ತಿಗಳ ಪ್ರಭಾವ ಇದ್ರೆ ಬೂದುಗುಂಬಳಕಾಯನ್ನ ಕಟ್ ಮಾಡಿ ಅದನ್ನ ನಿಮ್ಗೆ ನೀವುಳಿಸಿ ಅದನ್ನ ಆನೆಗೆ ತಿನ್ನಿಸೋದ್ರಿಂದಾಗಿ ನಿಮ್ಗೆ ಕೆಟ್ಟ ದುಷ್ಟಶಕ್ತಿಗಳ ಪ್ರಭಾವನ ಆ ಗಜರಾಜ ನಿವಾರಣೆಯನ್ನ ಮಾಡ್ತಾನೆ ಅವನ ಆಶೀರ್ವಾದದಿಂದ. ಹಾಗಾಗಿ ಈ ರೀತಿದಂತಹ ಚಿಕ್ಕದಾಗಿರುವಂತಹ ಪರಿಹಾರಗಳನ್ನ ಮಾಡಿಕೊಂಡು ನಿಮಗಿರುವಂತಹ ಸಮಸ್ಯೆಗಳನ್ನ ನಿವಾರಣೆಯನ್ನ ಮಾಡ್ಕೊಳ್ತಾ ಬನ್ನಿ. ಈ ಒಂದು ಪರಿಹಾರ ನಿಮಗೆ ಇಷ್ಟ ಆಗುತ್ತೆ ಹಾಗೂ ಬಹಳ ಸುಲಭವಾಗಿದೆ ಅಂತ ತಿಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.